ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಹುಣಸೆ ಹಣ್ಣು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಹುಣಸೆ ಹಣ್ಣು ಒಂದು ದಪ್ಪು ನಿಂಬೆಹಣ್ಣು ಕತ್ತದ್ದು, ಒಂದಿಷ್ಟು ದಪ್ಪ ಅಂದ್ಕೊಳ್ಳಿ. ಪ್ರೆಸ್ ಮಾಡಿದಾಗ ನಮಗೆ ಒಂದು ನಿಂಬೆಹಣ್ಣಷ್ಟು ದಪ್ಪ ಸಿಗಬೇಕು. ಅದನ್ನು ಸ್ವಲ್ಪ ತಣ್ಣೀರಲ್ಲಿ ಚೆನ್ನಾಗಿ ತೊಳೆದು ಬಿಸಿನೀರಾಕಿ ನೆನೆ ಹಾಕಿದ್ದೀನಿ. ಬಿಸಿನೀರಾಕಿ ನಮಗೆ ಪಲ್ಪ್ ಬೇಗ ಬಿಡುತ್ತೆ. ಬಿಸಿನೀರಲ್ಲಿ ನೆನೆ ಹಾಕಿ, ಹಸಿ ವಾಸನೆ ಕೂಡ ಜಾಸ್ತಿ ಇರೋದಿಲ್ಲ. ಗ್ರೀನ್ ಚಿಲ್ಲಿ ಒಂದು 10-12 ಗ್ರೀನ್ ಚಿಲ್ಲಿ ಇದೆ, ಉದ್ದದ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಇದು ಖಾರ ತುಂಬ ಸ್ಟ್ರಾಂಗ್ ಇದೆ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು. ನಾನಿಲ್ಲಿ ಒಂದು 5-6 ಮೆಂಬರ್ಸ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಇದೆ ಇಲ್ಲಿ, ಒಂದು 3 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಅರ್ಶಿನದ ಪುಡಿ, ಕರಿಬೇವಿನ ಸೊಪ್ಪು, ಕರಿಯೋದಕ್ಕೆ ಎಣ್ಣೆ ಒಂದು 2-3 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ 1-2 ಸ್ಪೂನಷ್ಟು, ಇದು ಶೇಂಗಾ ಬೀಜ, ಕಡಲೆಕಾಯಿ ಬೀಜ ಒಂದು 2 ಸ್ಪೂನಷ್ಟು ಇದೆ. ಇದರಲ್ಲಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಇದೆ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ 1/4 ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆಬೇಳೆ 1/3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ತುಂಬ ಸಿಂಪಲ್ಲು, ಬೇಗ ಆಗುತ್ತೆ. ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಹುಣಸೆಹಣ್ಣು ಚಿತ್ರಾನ್ನ ಆಗಿರೋದ್ರಿಂದ. ಹುಣಸೆಹಣ್ಣು ಸಾಮಾನ್ಯ ಪುಳಿಯೋಗರೆಗೆ ಅದಕ್ಕೆ ಬಳಸ್ತೀವಿ. ಮಕ್ಳು ಇಷ್ಟಪಟ್ಟರು, ಬೇಕಂತ ಹೇಳಿದ್ರು ಅಂತೇಳಿ ಸ್ಕೂಲ್ ಟಿಫನ್ಗೆ ಅಂತ ಮಾಡ್ತಾಯಿದ್ದೀನಿ ನಾನು. ಓಕೆ ಫ್ರೆಂಡ್ಸ್, ಈಗ ಒಗ್ಗರಣೆ ಮಾಡೋಣ, ನೋಡೋಣ. ಹುಣಸೆಹಣ್ಣು ನೆನೆ ಹಾಕಿದ್ವಲ್ಲ, ಇದು ಹುಣಸೆಹಣ್ಣು ತೊಳೆದು ನೆನೆ ನೀವು ಈರುಳ್ಳಿ ಎಲ್ಲ ಹೆಚ್ಚಿರೋಷ್ಟೊತ್ತಿಗೆ ಸಾಫ್ಟಾಗಿ ನೆಂದಿರುತ್ತೆ. ಪಲ್ಪನ್ನು ಸ್ವಲ್ಪ ಈ ಥರ ಸ್ವಲ್ಪ ಕೈನಲ್ಲಿ ಸ್ಮ್ಯಾಶ್ ಮಾಡಿ, ತುಂಬ ಬೇಗ ಈಸಿಯಾಗಿ ಸ್ಮ್ಯಾಶ್ ಮಾಡ್ಬೋದು. ಹಂಗಾಗಿ ನಾನು ಕೈನಲ್ಲಿ ಮಾಡೋದೇ ಹೇಳ್ಕೊಡ್ತಿದ್ದೀನಿ. ಸ್ಮ್ಯಾಶ್ ಮಾಡಿ ಸ್ವಲ್ಪ ಸೋಸ್ಕೊಳ್ಳಿ. ನಿಮಗೆ ಇದರಲ್ಲಿ ಎಷ್ಟು ಗ್ರೇವಿ ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಬೋದು. ನೀವು ಸ್ವಲ್ಪ ಮತ್ತೆ ನೀರು ಹಾಕಿ ನೋಡಿ, ಇಷ್ಟು ಬಂದಿದೆ, ಸಾಕಾಗುತ್ತೆ ಚಿತ್ರಾನ್ನಕ್ಕೆ. ಎಲ್ಲ ಪಲ್ಪ್ ನೀಟಾಗಿ ಬಂದಿದ್ದಾರೆ, ತಿಗಡಷ್ಟೇ ಉಳ್ಕೊಳ್ಳುತ್ತೆ. ಹಾಗಾಗಿ 1-2 ಸಲ ಚೆನ್ನಾಗಿ ಪ್ರೆಸ್ ಮಾಡಿ ಸ್ಮ್ಯಾಶ್ ಮಾಡಿಬಿಟ್ಟೆ ಕೈನಲ್ಲೇ, ಚೆನ್ನಾಗಿ ಬರುತ್ತೆ. ಈಗ ಒಗ್ಗರಣೆ ಮಾಡೋಣ. ಹುಣಸೆ ಹುಳಿ ರೆಡಿಯಾಗಿ, ಈಗ ಪ್ಯಾನ್ ಬಿಸಿಯಾಗಿದೆ, ಎಣ್ಣೆ ಹಾಕೋಣ. ಎಣ್ಣೆ ಬಿಸಿಯಾದ ತಕ್ಷಣ ಶೇಂಗಾ ಸ್ವಲ್ಪ ದಪ್ಪದಿರೋದ್ರಿಂದ ಶೇಂಗಾ ಫಸ್ಟ್ ಹಾಕಬೇಕು, ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ಶೇಂಗಾ ಸ್ವಲ್ಪ ಫ್ರೈ ಆಗಿದೆ. ಈಗ ಜೀರಿಗೆ, ಸೊಪ್ಪು, ಕಡಲೆಬೇಳೆ ಅದೆಲ್ಲ ಹಾಕೋಣ. ಸ್ವಲ್ಪ ಫ್ರೈ ಆಗಿ ಮತ್ತೆ ಗ್ರೀನ್ ಚಿಲ್ಲಿ ಒಂದು 2 ಮಿನಿಟ್ಸ್ ಫ್ರೈ ಆಗ, 1-1 ನಿಮಿಷ ಈರುಳ್ಳಿ ಫ್ರೈ ಆಗಿದೆ. ಈಗ ಸ್ವಲ್ಪ ಸಾಲ್ಟು ಮತ್ತೆ ಹಳದಿ ಪುಡಿ ಮಿಕ್ಸ್ ಮಾಡೋಣ. ಅನ್ನಕ್ಕೂ ಸಾಲ್ಟ್ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕಿ ಉಪ್ಪನ್ನ. ಹಳದಿ ಪುಡಿ, ಈಗ ಹುಣಸೆಹಣ್ಣು ರಸ ಇರುತ್ತಲ್ಲ ಆ ರಸ ಹಾಕೋಣ. ಈಗ ಅದೊಂದು 3 ನಿಮಿಷ ಚೆನ್ನಾಗಿ ಕುದಿಲಿ. ಈಗ ಚೆನ್ನಾಗಿ ಒಂದು 2 ಮಿನಿಟ್ಸ್ ಕುದ್ದಿದೆ. ಈಗ ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನಕಾಯಿ ತುರಿ ಹಾಕೋಣ. ಗೊಜ್ಜು ರೆಡಿ ಆಗಿದೆ, ಹುಣಸೆಹಣ್ಣು ಚಿತ್ರಾನ್ನ ರೆಡಿ ಆಗಿದೆ, ಬಿಸಿ ಬಿಸಿ ಆಗಿದೆ. ಕಲರ್ ನಿಮ್ಗೆ ಬೇಕಾದ್ರೆ ಇನ್ನು ಸ್ವಲ್ಪ ಹಳದಿ ಕಲರ್ ಮಿಕ್ಸ್ ಮಾಡ್ಕೊಳ್ಬೋದು. ಇದಕ್ಕೆ ಪೆಪ್ಪರ್ ಕುಡಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೀವು. ಹುಳಿ ಹುಣಸೆಹಣ್ಣು ಬಿಟ್ಟರೆ ಬೇರೆ ಹುಳಿ ಹಾಕಬಾರ್ದು, ಯಾಕೆಂದರೆ ಹುಣಸೆಹಣ್ಣು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.